ಅಲ್ಲ ಈಗ ನಾನು ಕೂಡ ಶಾಲಾ ಶಿಕ್ಷಣ ಮಂತ್ರಿಯಾಗಿದ್ದು ಎಸ್.ಎಂ. ಕೃಷ್ಣವ್ರ ಗೌರ್ಮೆಂಟ್ಲಿ. ಹಾಗಾಗಿ ವಸ್ತುಸ್ಥಿತಿಯನ್ನು ಹೇಳಬೇಕಾಯಿತು. ಅದಕ್ಕೋಸ್ಕರ ಇವತ್ತಿನ ದಿವಸ ನಾನು ಪತ್ರಿಕೆಯವ್ರ ಜೊತೆ ಮಾಧ್ಯಮದವ್ರ ಜೊತೆ ಮಾತಾಡಬೇಕು ಅಂತ. ಇಲ್ಲಿ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಇದೆಯಲ್ಲ, ಯಾಕೆ ಇಷ್ಟು ಅವಸರವಾಗಿ ಅದನ್ನು ಮಾಡಿದ್ರು ಅರ್ಥ ಆಗ್ತಾಯಿಲ್ಲ. ವಾಟ್ ಇಸ್ ಅರ್ಜೆನ್ಸಿ? ಮತ್ತು ಯಾರು ಅದರಲ್ಲಿ 1 to 10 ಪುಸ್ತಕಗಳಿವು. 1 to 10 ಯಾರು ಪಾಠ ಮಾಡಿದಾರಲ್ಲಿ? ಹಾಂ, ಈ ಚಕ್ರತೀರ್ಥ ಶಾಲಾ ಶಿಕ್ಷಣದ ಬಗ್ಗೆ ಗೊತ್ತಾ ಅವ್ರಿಗೆ? ಅವರು IIT ಪ್ರೊಫೆಸರು. IIT ಪ್ರೊಫೆಸರ್ನ ನೀವು ಚೇರ್ಮನ್ ಮಾಡಿಬಿಟ್ರೆ ಇಲ್ಲಿ ಕೆಳಗಡೆ ಏನು ಗೊತ್ತಿದೆ ಅವ್ರಿಗೆ? ಹಾಗಾಗಿ ಇಲ್ಲಿ ನಾನು ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತಾಯಿದ್ದೀನಿ, ಈಗಿರೋ ಪರಿಷ್ಕರಣಾ ಸಮಿತಿಯನ್ನು ದಯಮಾಡಿ ರದ್ದು ಮಾಡಿ, ಸರಿಯಾದ ಜನರನ್ನ, ಅದಕ್ಕೆ ಸಂಬಂಧಪಟ್ಟವ್ರನ್ನ, ತಜ್ಞರುಗಳನ್ನು, ಶಾಲಾ ಶಿಕ್ಷಕರನ್ನು, ಪೋಷಕರನ್ನು ಆ ಕಮಿಟಿಯಲ್ಲಿರಬೇಕು. ಪೋಷಕರು ಇರಬೇಕು, ಶಿಕ್ಷಕರು ಇರಬೇಕು. ಇಲ್ಲಿ ಯಾರಿಲ್ಲ ಇವತ್ತು ಅದರಲ್ಲಿ. ಅಲ್ಲ ಈಗ ನಾನು ಕೂಡ ಶಾಲಾ ಶಿಕ್ಷಣ ಮಂತ್ರಿಯಾಗಿದ್ದು ಎಸ್.ಎಂ. ಕೃಷ್ಣವ್ರ ಗೌರ್ಮೆಂಟ್ಲಿ. ಹಾಗಾಗಿ ವಸ್ತುಸ್ಥಿತಿಯನ್ನು ಹೇಳಬೇಕಾಯಿತು. ಅದಕ್ಕೋಸ್ಕರ ಇವತ್ತಿನ ದಿವಸ ನಾನು ಪತ್ರಿಕೆಯವ್ರ ಜೊತೆ ಮಾಧ್ಯಮದವ್ರ ಜೊತೆ ಮಾತಾಡಬೇಕು ಅಂತ. ಇಲ್ಲಿ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಇದೆಯಲ್ಲ, ಯಾಕೆ ಇಷ್ಟು ಅವಸರವಾಗಿ ಅದನ್ನು ಮಾಡಿದ್ರು ಅರ್ಥ ಆಗ್ತಾಯಿಲ್ಲ. ವಾಟ್ ಇಸ್ ಅರ್ಜೆನ್ಸಿ? ಮತ್ತು ಯಾರು ಅದರಲ್ಲಿ 1 to 10 ಪುಸ್ತಕಗಳಿವು. 1 to 10 ಯಾರು ಪಾಠ ಮಾಡಿದಾರಲ್ಲಿ? ಹಾಂ, ಈ ಚಕ್ರತೀರ್ಥ ಶಾಲಾ ಶಿಕ್ಷಣದ ಬಗ್ಗೆ ಗೊತ್ತಾ ಅವ್ರಿಗೆ? ಅವರು IIT ಪ್ರೊಫೆಸರು. IIT ಪ್ರೊಫೆಸರ್ನ ನೀವು ಚೇರ್ಮನ್ ಮಾಡಿಬಿಟ್ರೆ ಇಲ್ಲಿ ಕೆಳಗಡೆ ಏನು ಗೊತ್ತಿದೆ ಅವ್ರಿಗೆ? ಹಾಗಾಗಿ ಇಲ್ಲಿ ನಾನು ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತಾಯಿದ್ದೀನಿ, ಈಗಿರೋ ಪರಿಷ್ಕರಣಾ ಸಮಿತಿಯನ್ನು ದಯಮಾಡಿ ರದ್ದು ಮಾಡಿ, ಸರಿಯಾದ ಜನರನ್ನ, ಅದಕ್ಕೆ ಸಂಬಂಧಪಟ್ಟವ್ರನ್ನ, ತಜ್ಞರುಗಳನ್ನು, ಶಾಲಾ ಶಿಕ್ಷಕರನ್ನು, ಪೋಷಕರನ್ನು ಆ ಕಮಿಟಿಯಲ್ಲಿರಬೇಕು. ಪೋಷಕರು ಇರಬೇಕು, ಶಿಕ್ಷಕರು ಇರಬೇಕು. ಇಲ್ಲಿ ಯಾರಿಲ್ಲ ಇವತ್ತು ಅದರಲ್ಲಿ.